ಹೆಲೋ ನನ್ನ ಹೆಸರು ವಿದ್ವತ್ ಮೂರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸ್ಪರ್ಧಾ ವಿದ್ವತ್ ನವೋದಯ ಸೈನಿಕ ತರಬೇತಿ ಕೇಂದ್ರ ಯಾದಗಿರಿ ನಾವು ಎಲ್ಲ ವಿದ್ಯಾರ್ಥಿಗಳಿಗಾಗಿ ಕನ್ನಡ ಮಾಡೆಲ್ ಪ್ಯಾಸೇಜ್ ರೀಡಿಂಗ್ ಜೊತೆ ಪ್ರಶ್ನೆಗಳು ನೀಡುತ್ತಿದ್ದೇವೆ ಚೆನ್ನಾಗಿ ಆರಿಸಿರಿ ಕೇಳುವ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಬರೆದು ತಿಳಿಸಿ ಗದ್ಯಭಾಗ ಆರು ಒಗ್ಗಟ್ಟಿನಲ್ಲಿ ಬಲವಿದೆ ಒಗ್ಗಟ್ಟಿನ ಇನ್ನೊಂದು ಹೆಸರೇ ಸ್ವಾತಂತ್ರ್ಯವೆಂದರೆ ತಪ್ಪಾಗಲಾರದು ಯಾವುದೇ ಜನಾಂಗದಲ್ಲಿ ಒಗ್ಗಟ್ಟು ಇಲ್ಲದಿದ್ದರೆ ಆ ಜನಾಂಗ ಸ್ವತಂತ್ರವಾಗಿರಲಾರದು ಪ್ರಾಚೀನ ಭಾರತದಲ್ಲಿ ಒಗ್ಗಟ್ಟಿನ ಬಲದಿಂದಲೇ ಅನೇಕ ಅರಸರು ಸಾಮ್ರಾಜ್ಯ ಸ್ಥಾಪಿಸಿದ್ದರು ಯಾವಾಗ ಐಕ್ಯತೆಯ ಸ್ಥಾನದಲ್ಲಿ ಸ್ವಾರ್ಥ ದುರ್ಭಾವನೆ ಬಂದಿತೋ ಆಗ ಅಣ್ಣ ತಮ್ಮಂದಿರು ರಕ್ತ ಪಿಭಾಸುಗಳಾದರು ಅಹಮದ್ ಗೋರಿಯು ಹದಿನೇಳು ಸಲ ಸೋತು ತನ್ನ ರಕ್ಷಣೆಗೆ ಭಾರತದಿಂದ ಓಡಿ ಹೋಗಿ ಕೊನೆಗೆ ಸಫಲನಾದನು ಏಕತೆಯ ಕೊರತೆಯಿಂದಲೇ ನಾವು ಪರಾಧೀನರಾಗಿದ್ದೇವೆ ಇನ್ನೊಮ್ಮೆ ಒಗ್ಗಟ್ಟಿನಲ್ಲಿ ಬಲವಿದೆ ಒಗ್ಗಟ್ಟಿನ ಇನ್ನೊಂದು ಹೆಸರೇ ಸ್ವಾತಂತ್ರ್ಯವೆಂದರೆ ತಪ್ಪಾಗಲಾರದು ಯಾವುದೇ ಜನಾಂಗದಲ್ಲಿ ಒಗ್ಗಟ್ಟು ಇಲ್ಲದಿದ್ದರೆ ಆ ಜನಾಂಗ ಸ್ವತಂತ್ರವಾಗಿರಲಾರದು ಪ್ರಾಚೀನ ಭಾರತದಲ್ಲಿ ಒಗ್ಗಟ್ಟಿನ ಬಲದಿಂದಲೇ ಅನೇಕರು ಸಾಮ್ರಾಜ್ಯ ಸ್ಥಾಪಿಸಿದ್ದರು ಯಾವಾಗ ಐಕ್ಯತೆಯ ಸ್ಥಾನ ಸ್ಥಾನದಲ್ಲಿ ಸ್ವಾರ್ಥದ ದುರ್ಭಾವನೆ ಬಂದಿತೋ ಆಗ ಅಣ್ಣ ತಮ್ಮಂದಿರು ರಕ್ತ ಪಿಪಾ ಮಹಮ್ಮದ್ ಗೋರಿಯು ಹದಿನೇಳು ಸಲ ಸೋತನ ಪ್ರಾಣರಕ್ಷಣೆಗೆ ಭಾರತದಿಂದ ಓಡಿ ಹೋಗಿ ಕೊನೆಗೆ ಸಫಲನಾದನು ಏಕತೆಯ ಏಕತೆಯಿಂದಲೇ ನಾವು ಪರಾಧೀನರಾಗಿದ್ದೇವೆ ಒಂದನೇ ಕ್ವಶನ್ ಬಲದ ಮೂಲಾಧಾರ ಯಾವುದು ಎರಡನೆಯದು ಪ್ರಶ್ನೆ ಭಾರತ ಪರಾಸೀನವಾದುದು ಭಾರತ ಪರಾಸೀನವಾದುದು ಮೂರನೆಯದು ಅಣ್ಣ ತಮ್ಮಂದಿರು ರಕ್ತ ಪಿಪಾಸುಗಳಾದು ಅಣ್ಣ ತಮ್ಮಂದಿರು ರಕ್ತ ಯಾವ ಜನಾಂಗ ಸ್ವತಂತ್ರವಾಗಿರಲಾರದು ಯಾವ ಜನಾಂಗ ಸ್ವತಂತ್ರವಾಗಿರಲಾರದು ಐದೆಯದು ಈ ಗದ್ಯ ಭಾಗಕ್ಕೆ ಸೂಕ್ತ ತಲೆ ಬರ ಬರಹ ಕೊಡಿರಿ ಈ ಗದ್ಯ ಭಾಗಕ್ಕೆ ಸೂಕ್ತ ತಲೆ ಬರಹ ಕೊಡಿರಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು